ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಲ್ಲ, ನೀನ್ ಕಾಲಿಗೆ ಏಟಾಗಿದೆಯಲ್ಲ, ನೀನ್ ಯಾಕೆ ಬಂದ್ಯಮ್ಮ? ನಾನು ನಿಮ್ಮಮ್ಮ ಅಲ್ಲ, ನಿಮ್ ಹೆಂಡತಿ. ಬಾಗಿಲು ತೆಗೆರಿ. ತಗೊಳ್ಳಿ ನಿಮ್ ಸೋಪ್. ನೀನ್ ಯಾಕೆ ತಂದೆ? ನಾನೇ ನಿನಗೆ ಸೋಪ್ ತರಕ್ ಹೇಳಿಲ್ವಲ್ಲ. ನೀವ್ ಹೇಳಿದ್ರೆ ಮಾತ್ರ ತರಬೇಕಾ? ಹೌದು, ನಿನಗೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಿನಗಿಷ್ಟ ಬಂದ ಹಾಗೆ ಮಾಡ್ತೀಯ. ನಮ್ಮಮ್ಮನ ಕಾಲಿಗೆ ಏಟ್ ಮಾಡಿ ಮತ್ತೆ ನನ್ನ ಮುಂದೆ ಯಾವ ಧೈರ್ಯದಿಂದ ಬಂದಿದ್ಯಾ? ಅಯ್ಯೋ ರಾಮ, ನಾನು ಅತ್ತೆನ ತಳ್ಳೇ ಇಲ್ಲ ಮಹಾಪ್ರಭು ಅಂತ ಅಂದ್ರೆ ನಂಬ್ತಾ ಇಲ್ವಲ್ಲ? ನಾನು ಎಷ್ಟೇ ಬೇಡ್ಕೊಂಡ್ರು ನಿಮ್ಮ ಅಮ್ಮನ ಮೇಲೆ ನಿಮ್ಗಿರೋ ಬೆಟ್ಟದಷ್ಟು ಪ್ರೀತಿಯಿಂದ ನನ್ನ ಮಾತುಗಳು ನಿಮ್ ಕಿವಿಗೆ ಬೀಳೋದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಸರಿ ಬಿಡಿ, ಇವಾಗ ಯಾಕಿದೆಲ್ಲ ಮಾತಾಡೋದು? ಸೋಪ್ ತಗೊಂಡು ಹೋಗಿ ಸ್ನಾನ ಮಾಡಿ. ಕೊಟ್ಟಾಯ್ತಲ್ಲ, ಹೋಗು. ಆ ಬೆನ್ನು ನೋಡ್ಕೊಂಡಿದ್ದೀರಾ, ಹೇಗಾಗಿದೆ ಅಂತ ಕೇಳಿದ್ರೆ ಹೆಲ್ಪ್ ಮಾಡಲ್ಲ ಅಂತೀನ? ಹೋಗ್ಲಿ ಬಿಡಿ, ಕೇಳ್ತೇ ಇದ್ರು ಹೆಲ್ಪ್ ಮಾಡೋ ಅಭ್ಯಾಸ ನನಗಿದೆ. ಕಲ್ಯಾಣಿ, ಏನ್ ಮಾಡ್ತಿದ್ಯಾ? ಕೂತ್ಕೊಳ್ಳಿ. ಬೇಡ. ಅಯ್ಯೋ, ಕೂತ್ಕೊಳ್ಳಿ ಅಂತಿದ್ದೀನಲ್ಲ. ಕಲ್ಯಾಣಿ, ನಾನೇನು ಹೆಲ್ಪ್ ಮಾಡು ಅಂತ ಕೇಳಿಲ್ವಲ್ಲ, ಹೇಳೋದನ್ನ ಕೇಳು ಕಲ್ಯಾಣಿ. ಕಲ್ಯಾಣಿ ಬೇಡ. ಏನ್ ಮಾಡ್ತಿದ್ಯಾ? ನನ್ನ ಗಂಡಂಗೆ ಬೆನ್ನು ಉಷ್ತಾ ಇದ್ದೀನಿ. ಹೇ, ದಿಸ್ ಇಸ್ ನಾಟ್ ಫೇರ್. ನನ್ನ ಪರ್ಮಿಷನ್ ಇಲ್ದೇನೆ ನೀನು? ಬೇಕಾಗಿಲ್ಲ, ಗಂಡನ್ ಬೆನ್ನು ಜೊತೆಗೆ ಪರ್ಮಿಷನ್ ಆಗ್ಬೇಕು, ಏನು ಬೇಕಾಗಿಲ್ಲ. ನೀನ್ ಬೆನ್ನು ಉಸ್ತಿರೋದ್ರಲ್ಲಿ ಅರ್ಥ ಆಗ್ತಾ ಇದೆ ನಿನಗ್ ನನ್ ಮೇಲೆ ಎಷ್ಟು ಕೋಪ ಇದೆ ಅಂತ. ಅನುಪಮ ಅಮ್ಮ ಬಾತ್ರೂಮ್ ಕಡೆಯಿಂದ ಯಾಕೆ ಬರ್ತಿದ್ದಾರೆ? ಅಥವಾ ಶೌರ್ಯ ಅವ್ರ ಅಮ್ಮನ ಹತ್ರ ಸೋಪ್ ಕೇಳಿದ್ದಕ್ಕೆ ಈ ಅಮ್ಮ ಕೊಟ್ಟು ಬರ್ತಿದ್ದಾರಾ? ಹೇಗೆ? ಏನಮ್ಮ, ನಿಮ್ಮ ಅಳಿಯಂಗೆ ಸೋಪ್ ಕೊಟ್ಟು ಬರ್ತಿದ್ದೀರಾ? ನನ್ನ ಅಳಿಯನಿಗೆ ತಾಳಿ ಕಟ್ಟಿರೋ ಹೆಂಡತಿ ಇರುವಾಗ ನಾನು ಯಾಕೆ ಹೋಗ್ಕೊಡ್ಲಿ? ಏನಂದ್ರಿ ಅಮ್ಮ? ನನ್ನ ಅಳಿಯನಿಗೆ ತಾಳಿ ಕಟ್ಟಿದ ಹೆಂಡತಿ ಇರುವಾಗ ನಾನು ಯಾಕೆ ತಗೊಂಡು ಹೋಗ್ಕೊಡ್ಲಿ ಅಂತ ಹೇಳಿದೆ. ಅಂದ್ರೆ ಅಂದ್ರೆ ಶೌರ್ಯಕ್ ಸೋಪು ಕಲ್ಯಾಣಿ ತಗೊಂಡು ಹೋಗ್ಕೊಟ್ಲ? ಅಯ್ಯೋ ದೇವ್ರೆ, ಇವಳಿಗೆ ಯಾಕಪ್ಪ ಇಷ್ಟೊಂದು ದುಃಖ? ಅದ ಹಾಗಲ್ಲಮ್ಮ, ಅಂದ್ರೆ ಅವರಿಬ್ರಿಗೂ ಜಗಳ ಆಗಿದೆ ಅಲ್ವಾ? ಹೋ, ನಿನಗೂ ನಿನ್ ಗಂಡನ್ಗೂ ಯಾವತ್ತೂ ಜಗಳ ಆಗಿಲ್ವಾ? ಆಗಿದೆ ಅನ್ಕೊಳ್ಳಿ, ಆದ್ರೆ ಆ ಜಗಳ ಈ ಜಗಳ ಒಂದೇನಾ? ನಿಮ್ ಹಾಗೇನೆ ಅವರಿಬ್ರು ಕೂಡ ಗಂಡ ಹೆಂಡತಿ. ಅಂದ್ರೆ ಅವರಿಬ್ರು ಒಂದಾಗ್ಬಿಟ್ರ? ಅವರಿಬ್ರು ಒಂದಾಗ್ಬಾರ್ದು ಅಂತ ದಮಯಂತಿ ಹಾಗೆ ನೀನು ಕೂಡ ಕೇಳ್ಕೊಳ್ತಿರೋ ಹಾಗಿದೆಯಲ್ಲ. ಅಯ್ಯೋ, ಅಂತದೇನೋ ಇಲ್ಲಮ್ಮ, ಆದ್ರೂ ನಾನ್ ಯಾಕೆ ಹಾಗ ಅನ್ಕೋತೀನಿ? ತುಂಬಾ ಒಳ್ಳೇದು. ಆಗೋಯ್ತು, ಅನ್ಕೊಂಡಿದ್ದೆಲ್ಲ ಆಗೋಯ್ತು. ದಮಯಂತಿ ಅತ್ಗೆ ಪ್ಲಾನ್ ಮಾಡಿದ್ದೆಲ್ಲ ನೀರಲ್ಲಿ ಹೋಮ್ ಆಗೋಯ್ತು. ಈಗಷ್ಟೇ ಅನ್ಕೊಂಡ್ವಿ ಅಲ್ವಾ ಅತ್ಗೆ ಇವರಿಬ್ರು ಒಂದಾಗಲ್ಲ ಅಂತ, ಆದ್ರೆ ಇವರು ಅಂಟ್ಕೊಂಡಿದ್ದಾರೆ. ಅತ್ಗೆ ಅತ್ಗೆ, ಆಗೋಯ್ತದ್ಗೆ, ಎಲ್ಲ ಆಗೋಯ್ತದ್ಗೆ. ಏನಾಗೋಯ್ತು? ಜ್ಯೂಸಾ? ಕುಡಿದ್ರೆ ಮುಗ್ದು ಹೋಗ್ದೆ ಇರತ್ತಾ? ಅಯ್ಯೋ, ಜ್ಯೂಸ್ ಆಗೋಗೋದಲ್ಲ ಅದ್ಗೆ, ನಿಮ್ ಮಗನ ಜ್ಯೂಸ್ ಆಗಿ ಹಿಂಡ್ತಿದ್ದಾಳೆ. ಅಂದ್ರೆ ಜಗಳ ಆಡ್ತಿದ್ದಾಳ? ಅದಕ್ಕಿಂತ ಮಹಾಭಾಗ್ಯನಾ?
ಅವರಿಬ್ರು ಒಂದಾಗ್ಬಿಟ್ರು. ಪ್ರೀತಿಯಿಂದ ಬೆನ್ ಕೂಡ ಉಜ್ಜಿಸ್ಕೋತಿದ್ದಾನೆ. ಏನಂದೆ? ಕೇಳಿಸ್ಕೊಂಡಿರೋ ನೀವೇ ಶಾಕ್ ಆದ್ರೆ ನೋಡಿರೋ ನಾನೇ ಶಾಕ್ ಆಗ್ಬೇಕು. ನಡಿಯೇ ಹೋಗ್ ತಡಿಯೋಣ. ಅದಕ್ಕೆ ನಿಮಗ್ ಆವೇಶ ಜಾಸ್ತಿ, ಆಲೋಚನೆ ಕಮ್ಮಿ. ಇವಾಗ ನೀವ್ ನಡ್ಕೊಂಡು ಹೋಗಿ ತಡದ್ರಿ ಅನ್ಕೊಳ್ಳಿ, ನೀವ್ ಕಷ್ಟಪಟ್ಟು ಕ್ರಿಯೇಟ್ ಮಾಡಿರೋ ಸೀನ್ಸ್ ಎಲ್ಲ ವೇಸ್ಟ್ ಆಗೋಗುತ್ತೆ. ಶೌರ್ಯ ನಿಮ್ ಮೇಲೇನೆ ರಿವರ್ಸ್ ಆಗೋಗ್ತಾನೆ. ಇನ್ಯಾವತ್ತೂ ಶೌರ್ಯ ನಿಮ್ ಮಾತ್ ಕೇಳಲ್ಲ. ಒಂದ್ ಕೆಲ್ಸ ಮಾಡು ಪಲ್ಲವಿ, ನೀನ್ ನನಗ್ ಸಪೋರ್ಟ್ ಕೊಡ್ತಾ ಕರ್ಕೊಂಡು ಹೋಗು, ನಾನ್ ಕೊಂಡ್ತಿರ್ತೇನೆ. ಆಗ ಶೌರ್ಯ ನಂಬ್ತಾನೆ, ಯಾರಿಗೂ ಅನುಮಾನನು ಬರಲ್ಲ. ಸರಿ ಅತ್ಗೆ, ನಡಿ. ಅಮ್ಮ, ಎಷ್ಟೇ ಆದ್ರೂ ಅಣ್ಣ ತುಂಬಾ ಗ್ರೇಟ್ ಅತ್ಗೆ. ಯಾಕೆ? ನೀವ್ ಕೈ ಇಟ್ಟಿದ್ದಕ್ಕೆ ಕ್ವಿಂಟಲ್ ಭಾರ ಇದೆ. ನಿಮ್ನ ಗುಡಿ ಸುತ್ತ ಎತ್ಕೊಂಡು ಮೂರ್ ಪ್ರದಕ್ಷಿಣೆ ಹಾಕಿದ್ರಲ್ವಾ? ಬಾಯ್ ಮುಚ್ಕೊಂಡ್ ನಡಿಯೆ. ಪಲ್ಲವಿ! ಅಯ್ಯೋ, ಅತ್ತೆ ಕರೀತಿದಾರ ಅತ್ಗೆ. ಏ ಪರವಾಗಿಲ್ಲ, ಬಾರೆ. ಪಲ್ಲವಿ, ಕರೀತಿರೋದು ನಿನ್ನೇ. ಅತ್ಗೆ, ಅತ್ತೆ ಕೋಪ ಬಂದಿರೋ ಹಾಗಿದೆ. ಹೋಗ್ಲಿಲ್ಲ ಅಂದ್ರೆ ನನ್ ಕಥೆ ಅಷ್ಟೇ. ಹೋಗ್ ಬರ್ತೀನಿ ಅತ್ಗೆ. ಸಾರಿ ಅತ್ಗೆ. ಪಲ್ಲವಿ, ಪಲ್ಲವಿ! ಅಯ್ಯೋ, ಮಧ್ಯದಲ್ಲಿ ಬಿಟ್ಟು ಹೊರಟೋದ್ಲಲ್ಲ ಇವಳು. ಇನ್ ಉಜ್ಜಿದ್ ಸಾಕು ಬಿಡು, ಚರ್ಮನೇ ಕಿತ್ ಬರೋ ಹಾಗಿದೆ. ಎಮ್ಮೆಗಳಿಗೂ ಹೀಗೆಲ್ಲ ಉಜ್ಜಲ್ವೇನ? ನನ್ ಪ್ರೀತಿನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದ್ ನೀವು? ಹಾ, ನನ್ನ ಬಿಟ್ಬಿಡು ಮಹಾತಾಯಿ, ಹೊರಡು. ನೋಡ್ಕೊಂಡು ಹೋಗು, ಹುಷಾರು. ನೀನ್ ಹೋದ್ರೆ ಬಾಗಿಲು ಹಾಕುತ್ತೇನೆ. ಓ, ಹುಷಾರು ಆಫೀಸರ್, ಬಿದ್ದು ಹೋಗ್ತೀರಾ? ಹುಷಾರಾಗಿ ನಡೀರಿ. ನೀನ್ ತುಂಬಾ ಓವರ್ ಆಗಿ ಮಾಡ್ತಿದ್ಯಾ, ಹೋಗು. ಅಯ್ಯೋ ಅಮ್ಮ, ನಿನ್ ಕಾಲಿಗೆ ಏಟಾಗಿದೆ ಅಂತ ಮರ್ತೋಗಿ ಸೋಪ್ ತಗೊಂಡ್ ಬಂತ ನಾನೇ ಕರೆದೆ. ಸಾರಿ ಅತ್ತೆ, ನಾನ್ ನೋಡ್ಲಿಲ್ಲ. ನಾನ್ ಹೊರಗಡೆ ಬರುವಾಗ ಕಾಲ್ತಾಗಿ ನೀರು ನಿಮ್ಮೇಲೆ ಬಿತ್ತು ಅಷ್ಟೇ. ನಾಟ್ ಕಾಡ್ಬೇಡ, ನನ್ನ ನೋಡಿನೇ ನಿನ್ ಬಿಂದಿಗೆ ಒದ್ದಿತ್ತು. ಅಯ್ಯೋ ಇಲ್ಲ ಅತ್ತೆ. ಸುಮ್ಮನೆ ಶೌರ್ಯ, ಸ್ನಾನ ಆಯ್ತಲ್ಲ, ಹೋಗಿ ರೆಡಿ ಆಗು. ಆಫೀಸರ್, ಡ್ರೆಸ್ ಅರೇಂಜ್ ಮಾಡಿ ರೂಮಲ್ಲಿ ಇಟ್ಟಿದ್ದೀನಿ, ಹಾಕೊಳ್ಳಿ. ಏನು, ನನ್ ಮಗನಿಗೆ ಸೇವೆ ಮಾಡ್ತಾ ಅವನ್ ಮನ್ಸನ್ ಬದಲಾಯಿಸ್ಬೇಕು ಅಂತ ನೋಡ್ತಿದ್ಯಾ? ಈ ನಾಟಕದ ಬುದ್ಧಿನ ನನ್ ಹತ್ರ ತೋರ್ಸೋದನ್ ಬಿಟ್ಬಿಡು. ಅಮ್ಮ ಹೋಗ್ಲಿ ಬಿಡು. ನೀನ್ ಎಷ್ಟೇ ನಾಟಕ ಮಾಡಿದ್ರು ಮತ್ತೆ ನನ್ ಮಗ ನಿನ್ನ ಬಲೆಗ್ ಬೀಳಲ್ಲ. ಇನ್ ಮುಂದೆ ನನ್ ಮಗನಿಗೆ ನನ್ನ ಮಾತೆ ವೇದ ವಾಕ್ಯ. ಏಯ್, ನನ್ ಕಾಲ್ ಉಳುಕಿದೆ ಅನ್ನೋದು ನಿನ್ ಗೊತ್ತಲ್ವಾ? ನಿಮ್ಗೆ ನೆನ್ಪಿಲ್ಲ, ನನಗೆ ಹೇಗ್ ನೆನ್ಪಿರತ್ತೆ ಅತ್ತೆ? ಮಾತ್ ನಿಲ್ಸಿ ಸಪೋರ್ಟ್ ಕೊಡು. ಹ್ಮ್.
ಕಾಲಿಗೆ ಆಯಿಂಟ್ಮೆಂಟ್ ಹಚ್ಚು. ಆಯ್ತು ಅತ್ತೆ. ಏಟಾಗಿರೋದು ನಮ್ಮ ಅಮ್ಮನ ಕಾಲ್ಗೆ. ನಿನಗೆ ಏಟಾಗಿದ್ರೆ ನೋವು ಗೊತ್ತಾಗ್ತಿತ್ತು. ಆಯಿಂಟ್ಮೆಂಟ್ ನಿಧಾನವಾಗಿ ಹಚ್ಚು. ಅಮ್ಮ ಹುಷಾರು, ನಾನು ಹೊರಗಡೆ ಹೋಗಿ ಬರ್ತೀನಿ. ಹಚ್ಚು. ತಡ ಆಯ್ತು ಅಂತ ನನ್ನ ಮೇಲೆ ಕೋಪ ಮಾಡ್ಕೋಬೇಡ ಕಂದ. ನಿನ್ಗೆ ತಡವಾಗಿ ಹಾಲು ತರೋದಕ್ಕೆ ಕಾರಣ ನಿಮ್ಮಪ್ಪ ಹಾಗೆ ನಿಮ್ಮ ಅಜ್ಜಿನೇ. ಈ ಮಾತು ನಮ್ಮ ನಮ್ಮಲ್ಲಿ ಇರ್ಲಿ. ಅಷ್ಟಕ್ಕೂ ನಿಮ್ಮಪ್ಪಂಗೆ ಪೊಲೀಸ್ ಉದ್ಯೋಗನ ಯಾರು ಕೊಟ್ಟಿದ್ದು ಕಂದ? ಮೆಡಿಕಲ್ ಚೆಕಪ್ ಅಲ್ಲಿ ನಿಮ್ಮಪ್ಪಂಗೆ ಸ್ಪ್ಲಿಟ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ ಅಂತ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಕೋಪ ಬಂದ ಮತ್ತೆ ಇನ್ನೇನ್ ಕಂದ? ನಿಮ್ಮಪ್ಪ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೋತಾರೆ, ಬೇಜಾರ್ ಮಾಡ್ಕೊಂಡು ಕೂತ್ರೆ ಬೆಟ್ಟದಂತ ಪ್ರೀತಿ ತೋರಿಸ್ತಾರೆ. ನನ್ನ ಇಡೀ ಜೀವನ ಪೂರ್ತಿ ನಿಮ್ಮಪ್ಪನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಕಳಿತೀನಿ ಅನ್ಸುತ್ತೆ ಕಂದ. ಆದ್ರೂ ನಿಮ್ಮಪ್ಪಂಗಂದ್ ಏನ್ ಉಪಯೋಗ? ಪರಿಸ್ಥಿತಿ ಆಗಿದೆ ಅಷ್ಟೇ. ನೋಡಿದ ತಕ್ಷಣ ಮೋಡಿ ಮಾಡೋ ಹಾಗೆ ಮೊನ್ನೆವರೆಗೂ ಆ ಸಂಪದ ನಾಟಕ ಆಡಿದ್ಲು. ಈಗ ನೋಡಿದ್ರೆ ನಿಮ್ಮ ಅಜ್ಜಿ. ಮೊದ್ಲೆಲ್ಲ ನನ್ನ ನೋಡಿದ್ರೇನೆ ಆಗ್ತಾ ಇರ್ಲಿಲ್ಲ. ನಿಮ್ಮಪ್ಪ ತಾಳಿ ಕಟ್ಟದ್ಮೇಲೆ ಶತ್ರು ಹಾಗೆ ನೋಡಿದ್ರು. ಹೊರಟೋಗಿರೋ ನಿಮ್ಮಮ್ಮ ವಾಪಸ್ ಬಂದ್ಮೇಲೆ ನನ್ನ ಅವ್ರ ಮಗಳ ಹಾಗೆ ನೋಡ್ಕೊಂಡ್ರು. ಈಗ ಮತ್ತೆ ಮೊದ್ಲಿನ ಹಾಗೆ ಆಗಿದ್ದಾರೆ. ಒಂದ್ ಕೆಲ್ಸ ಮಾಡೋಣ ಕಂದ, ನಿಮ್ಮಪ್ಪನ್ನು ನಿಮ್ಮ ಅಜ್ಜಿನು ಕರ್ಕೊಂಡು ಹೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಸಣ್ವಾ? ಯಾರೋ ಹೇಳಿದ್ ಕೇಳಿಸ್ಕೊಂಡಿದ್ದೆ, ಪೇಷಂಟ್ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರೆ 15,000 ಕೊಡ್ತಾರಂತೆ. ಅವರನ್ನಲ್ಲಿ ಜಾಯಿನ್ ಮಾಡಿಸಿ ನಾವ್ ಆ ದುಡ್ಡಿಂದ ಬೇಕಾದಷ್ಟು ಬೊಂಬೆಗಳನ್ನ ತಗೊಳ್ಳೋಣ, ಸರಿನಾ? ಅರೆ ನೀನ್ ನಗ್ತಿದ್ಯಾ ಅಂದ್ರೆ ಗ್ರೀನ್ ಸಿಗ್ನಲ್ ಕೊಟ್ಟ ಹಾಗೆ ಅರ್ಥ. ನಿಮ್ಮಪ್ಪ ಬರ್ತಿದ್ದ ಹಾಗೆ ಇಬ್ರನ್ನು ಕರ್ಕೊಂಡು ಹೋಗ್ಬಿಡೋಣ, ಸರಿನಾ? ನಿನ್ ನಗು ನೋಡ್ತಿದ್ರೆ ಸಾಕು ಕಂದ, ಎಷ್ಟೇ ನೋವುಗಳಿದ್ರು ಹೀಗೆ ಮರ್ತೋಗ್ತೀನಿ. ಅಷ್ಟಕ್ಕೂ ನಿನ್ನ ಸಂಪದಾಗಿ ಬಿಟ್ಟು ಹೋಗೋ ಮನ್ಸು ಹೇಗಾದ್ರೂ ಬಂತು. ನಿಜ ಹೇಳು, ನನ್ ಮೇಲೆ ನಿನಗೆ ಕೋಪ ಬರ್ತಿಲ್ವಾ? ಯಾಕೆ ಸಿದ್ದು? ನನ್ ಪ್ರೀತಿಸಿದಕ್ಕೆ ಅಲ್ವಾ ನಿನಗೆ ಇಷ್ಟು ಕಷ್ಟಗಳು? ಸಿದ್ದು ಇನ್ ಯಾವತ್ತೂ ಹಾಗನ್ಬೇಡ, ನನ್ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ನಿನ್ ನೋಡಿದ್ರೆ ಹೆಮ್ಮೆ ಅನ್ಸುತ್ತೆ ಸ್ಯಾಮ್. ನೀನ್ ಹಾಗೆ ಈ ದಿನಗಳಲ್ಲಿ ಎಷ್ಟ್ ಜನ ಇರ್ತಾರೆ ಹೇಳು? ಹಾಗನ್ಬೇಡ ಸಿದ್ದು, ನಿನ್ ಜೊತೆನೆ ನನ್ ಜೀವನ. ಅದು ಬದುಕೋದಕ್ಕಾದ್ರೂ ಸರಿ, ಸಾಯೋದಕ್ಕಾದ್ರೂ ಸರಿ. ಪ್ರೇಮ ಪಕ್ಷಿಗಳು ಅಂದ್ರೆ ನೀವಿಬ್ರೆ ಅನ್ಸುತ್ತೆ. ಅಮ್ಮ ಅಮ್ಮ, ನೀನ್ ಕಡಿಮೆ ಆಯ್ತಾ? ಪಾರ್ಶ್ವವಾಯು ಅಂತಿದ್ರು. ಯಾಕೆ ಸರಿ ಹೋಯ್ತು ಅಂತ ಬೇಜಾರಾಗ್ತಿದ್ಯಾ?
ಹಾಗಂತಿಯಲ್ಲಮ್ಮ, ನಾನ್ ನಿನ್ ವಿಷಯದಲ್ಲಿ ಯಾಕೆ ಹಂಗ ಅನ್ಕೋತೀನಿ? ಅಮ್ಮ ಹೇಗಿದ್ದಾಳೆ ಅಂತ ಒಂದ್ಸಲನಾದ್ರೂ ಹಾಸ್ಪಿಟ್ಲ್ ಬಂದು ನೋಡ್ದೀನ ನೀನು? ಬರ್ಬೇಕು ಅನ್ಕೊಂಡಿದ್ನಮ್ಮ, ಆದ್ರೆ ಬರೋಕಾಗ್ಲಿಲ್ಲ. ನನ್ನ ಪರಿಸ್ಥಿತಿ ಹಾಗಿದೆ, ಒಂದ್ ಕಡೆ ಶೌರ್ಯ ನನಗೋಸ್ಕರ ಹುಡುಕ್ತಾ ಇದ್ದಾನೆ, ಫೋನ್ ಟ್ರ್ಯಾಪ್ ಮಾಡಿಸ್ತಾ ಇದ್ದಾನೆ, ಅಷ್ಟರಲ್ಲಿ ಸಂಪಾದನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ಎಲ್ಲಿಗೆ ಹೋಗ್ಬೇಕೋ ಅರ್ಥ ಆಗದೆ ಇರೋ ಪರಿಸ್ಥಿತಿ ಅಮ್ಮ. ನಾನು ಇವಾಗ ಏನ್ ಹೇಳ್ದೆ ಅಂತ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ? ನಾನು ಏನು ಮಾತಾಡಲ್ಲ, ಮೊದಲು ಮನೆಗೆ ನಡೀರಿ, ಆರಾಮಾಗಿ ಎಲ್ಲ ಅಲ್ಲೇ ಮಾತಾಡೋಣ, ನಡೀರಿ. ಅಮ್ಮ, ಅಲ್ಲಿಗೆ ಶೌರ್ಯ ಬಂದ್ರೆ ಪ್ರಾಬ್ಲಮ್ ಆಗುತ್ತಮ್ಮ. ನಾನು ನೋಡ್ಕೊಳ್ತೀನೋ, ಮೊದಲು ಹೋಗೋಣ ಬನ್ನಿ. ಬಾ ಸ್ಯಾಮ್. ಏನ್ ಪಾರ್ವತಿ, ಏನ್ ಯೋಚಿಸ್ತಿದೀಯಾ? ಪುರೋಹಿತರು ಹೇಳಿದ ಮಾತುಗಳು ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ರೀ. ಗಿರಿಜಾ ಕಲ್ಯಾಣ ನಡೆದ್ರೆ ಶೌರ್ಯ ಕಲ್ಯಾಣಿ ಮಧ್ಯೆ ಇರೋ ಪ್ರೀತಿ ಬಲವಾಗುತ್ತೆ. ಆದ್ರೆ ಇವಾಗ ಆ ಪೂಜೆಗೆ ಶೌರ್ಯ ಒಪ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ನಿಜನೇ ಪಾರ್ವತಿ, ನಮ್ಮ ಮನಸ್ಸಿನ ನೋವನ್ನ ಸಂತೋಷನ ಕಲ್ಯಾಣಿ ಅನುಪಮ ತಕ್ಷಣ ಅರ್ಥ ಮಾಡ್ಕೋತಾರೆ. ನಾವೇನಾದ್ರೂ ಹೇಳಿದ್ರೆ ತಪ್ಪದೇ ಮಾಡ್ತಾರೆ. ಮನುಷ್ಯ ಒಳ್ಳೆಯವನೇ, ಆದರೆ ಹಟವಾದಿ. ನಾವು ಕೇಳಿದ್ರೆ ಒಪ್ತಾನೆ ಅನ್ನೋ ನಂಬಿಕೆ ನನಗಿಲ್ಲ. ಅಮ್ಮ, ಮೊದಲು ನೀವಿಬ್ರು ಊಟ ಮಾಡಿ, ಆಮೇಲೆ ಬೇರೆ ವಿಷಯ ಎಲ್ಲ ಮಾತಾಡಬಹುದು. ನಡಿ ಪಾರ್ವತಿ. ಬನ್ನಿ ಮಾ. ಕಲ್ಯಾಣಿ, ಶೌರ್ಯ ಎಲ್ಲಿ? ಅತ್ತೆ, ಅದು ಬಾಯಲ್ ಗಂಡ ಅನ್ನೋದಲ್ಲ, ಊಟ ಕರಿಯೋದನ್ನ ಕಲ್ತ್ಕೋ. ಕರ್ದೆ ಅತ್ತೆ, ಹಶವಾಗ್ತಿಲ್ಲ ಅಂದ್ರು. ಮನ್ಸು ಸರಿ ಇಲ್ದೆ ಇರೋವಾಗ ಹಸಿವೆಗಾಗತ್ತೆ, ನಿನ್ನ ತೊಳ್ನ ಕಟ್ಕೊಂಡಾಗ ಮನ್ಸಲ್ಲಿ ಚೆನ್ನಾಗಿರತ್ತೆ. ಕಲ್ಯಾಣಿ, ಹೋಗಿ ಶೌರ್ಯನ್ ಕರ್ಕೊಂಡು ಬಾ, ಎಲ್ರೂ ಒಟ್ಟಿಗೆ ಊಟ ಮಾಡೋಣ. ಸರಿ ಅಜ್ಜಿ. ಆಫೀಸರ್, ಊಟ ಮಾಡೋಣ ಬನ್ನಿ. ನಿನಗೆ ಆಲ್ರೆಡಿ ಹೇಳಿದ್ನಲ್ಲ ನನಗೆ ಹಸಿವಿಲ್ಲ ಅಂತ. ಹೇಳ್ದೆ, ಆದ್ರೂ ಪರವಾಗಿಲ್ಲ, ಕರ್ಕೊಂಡ್ ಬಾ ಅಂತ ಅಜ್ಜಿ ಕಳ್ಸಿದ್ರು. ನೀನ್ ಮತ್ತೆ ಬಂದು ಕರೆದ ತಕ್ಷಣ ನಾನು ಬಂದ್ಬಿಡ್ತೀನಿ ಅನ್ಕೊಂಡ್ಯಾ? ಕಲ್ಯಾಣಿ ಕರೆದ್ರೆ ಬರಲ್ಲ, ಅಮ್ಮ ಕರೆದ್ರು ಬರಲ್ವಾ ಶೌರ್ಯ? ಮನ್ಸು ಯಾಕೋ ಸರಿ ಇಲ್ಲಮ್ಮ, ನನಗೆ ಹಸಿವು ಇಲ್ಲ. ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಿದ್ರೆ ಒಂಟಿತನ ಹೆಚ್ಚಾಗತ್ತೆ ಶೌರ್ಯ. ಅದೇ ನಾವು ಪ್ರೀತಿಸಿದವ್ರ ಜೊತೆಲೇ ಇದ್ರೆ ನಮ್ಗೆ ಎಷ್ಟೇ ನೋವಿದ್ರು ಕೂಡ ಅದು ಚಿಕ್ಕದು ಅನಿಸ್ಬಿಡುತ್ತೆ. ಸರಿಯಾಗಿ ಹೇಳಿದೆ ಅನುಪಮ. ಇವಾಗ ಏನಾಯ್ತು ಅಂತ ನೀನು ಹೀಗಿದೆಯಾ ಶೌರ್ಯ? ಕಲ್ಯಾಣಿ ಮಿಸ್ ಆಗಿ ನಿಮ್ಮಮ್ಮ ಕೆಳಗಡೆ ಬಿದ್ಲು ಅಷ್ಟೇ ಅಲ್ವಾ? ಅದಕ್ಕೆ ನೀನು ಊಟ ಬಿಡ್ಬೇಕಾ? ಕಲ್ಯಾಣಿ ಮೇಲೆ ನಿನ್ ಕೈ ಎತ್ತದೆ, ಆ ಮಾತಿಗೆ ಬಂದ್ರೆ ಕಲ್ಯಾಣಿ ಇನ್ನೆಷ್ಟು ನೋವು ಪಡ್ಬೇಕು? ನೀನೇ ಹೇಳು, ಕಲ್ಯಾಣಿ ಬೇಕು ಅಂತ ಹಾಗೆ ಮಾಡ್ತಾಳ? ನಿನ್ ಮನ್ಸನ್ನ ಕೇಳಿ ನೋಡು ಶೌರ್ಯ. ಕಲ್ಯಾಣಿ ಮೇಲೆ ಕೋಪ ಇದ್ರೆ ಕಲ್ಯಾಣಿ ಮೇಲೆ ತೋರಿಸು, ಅನ್ನದ ಮೇಲಲ್ಲಪ್ಪ. ಅನ್ನ ಪರಬ್ರಹ್ಮ ಸ್ವರೂಪ, ಬೇಡ ಅಂತ ಹೇಳಬಾರ್ದು. ಬಾ.